ಮುಂಬೈನಲ್ಲಿ ಆಯೋಜಿಸಿರುವ ಇಂಡಿಯಾ ಕೆಮ್ 2024 ಸಮಾವೇಶವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾ ಇಂದು ಉದ್ಘಾಟಿಸಿದರು. ಬಳಿಕ ಅವರು ಭಾರತದ ಆರ್ಥಿಕತೆಯ ಪ್ರಗತಿಯಲ್ಲಿ ರಾಸಾಯನಿಕ ವಲಯ ಪ್ರಮುಖ ಪಾತ್ರ ವಹಿಸುತ್ತಿದೆ, ಒಟ್ಟಾರೆ ಮೌಲ್ಯವರ್ಧನೆಯಲ್ಲಿ ಶೇಕಡ 9% ಹಾಗೂ ಒಟ್ಟು ರಫ್ತಿನಲ್ಲಿ ಶೇಕಡ 7% ಪ್ರಮಾಣದ್ದಾಗಿದೆ. ಪ್ರಸ್ತುತ ಭಾರತದ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯದ ಮೌಲ್ಯ 220 ಶತಕೋಟಿ ಡಾಲರ್ನಷ್ಟಿದ್ದು 2028ರೊಳಗೆ 300 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ರಾಸಾಯನಿಕಗಳ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ 6ನೇ ಸ್ಥಾನದಲ್ಲಿದೆ. ಏಷ್ಯಾದ 4ನೇ ಅತಿದೊಡ್ಡ ಉತ್ಪಾದಕ ದೇಶವಾಗಿದೆ. ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಲ್ಲಿ ರಾಸಾಯನಿಕ ವಲಯದ ಪ್ರಗತಿ ಆಶಾದಾಯಕವಾಗಿದೆ ಎಂದರು. ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯಗಳಲ್ಲಿ ಭಾರತ ಸಾಧಿಸಿರುವ ಪ್ರಗತಿ, ಅನ್ವೇಷಣೆ, ಸುಸ್ಥಿರತೆ ಮತ್ತು ಜಾಗತಿಕ ನಾಯಕತ್ವ ಕುರಿತು ಸಮಾವೇಶದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ 22 ದೇಶಗಳು, 62 ಜಾಗತಿಕ ಕಂಪನಿಗಳು ಹಾಗೂ 200ಕ್ಕೂ ಅಧಿಕ ಪ್ರದರ್ಶನಕಾರರು ಪಾಲ್ಗೊಂಡಿದ್ದು, ವಿವಿಧ ದೇಶಗಳೊಂದಿಗೆ ಭಾರತ ಸದೃಢ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ಹೊಂದಿದೆ ಎಂದು ತಿಳಿಸಿದರು. Let us work together to create a sustainable, innovative and prosperous future for India's chemical industry. I wish India Chem 2024 great success for fruitful discussions. Thank you very much for giving me a very patient hearing. Thank